ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಕಡೆ ಭೂಕುಸಿತ ಆಗ್ತಾ ಇರುವಂಥದ್ದು, ಅದರಲ್ಲೂ ಸ್ಪೆಷಲಿ ಶಿರಾಡಿ ಘಾಟ್ನಲ್ಲಿ ಗುಡ್ಡದ ಮಣ್ಣನ್ನು ತೆರವು ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೆಲ ವಾಹನಗಳ ಸಂಚಾರ ಶುರುವಾಗಿದೆ. ಅಲ್ಲಿ ರಸ್ತೆಯಲ್ಲಿ ಸಿಕ್ಕಾಕೊಂಡಿದ್ದಂಥ ಲಾರಿಗಳಿಗೆ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಮುಂಚೆ ಬಂದಿದ್ದಂಥ ಲಾರಿಗಳು ಸಿಕ್ಕಾಕೊಂಡಿದ್ವಲ್ಲ, ಮುಂದೆನೂ ಕೂಡ ಹೋಗಾಗ್ತಿರಲಿಲ್ಲ, ಹಿಂದೆನೂ ಕೂಡ ಹೋಗಾಗ್ತಾ ಇರಲಿಲ್ಲ, ಮಧ್ಯದಲ್ಲಿ ಲಾಕ್ ಆಗಿಬಿಟ್ಟಿದ್ರು. ಸೊ ಅಂಥ ಲಾರಿಗಳಿಗೆ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಅಲ್ಲಿ ಭೂಕುಸಿತ ಆದಂಥ ಹಿನ್ನೆಲೆಯಲ್ಲಿ ಕಂಟೈನರ್ಗಳು ಒಂದು 4 ಮಣ್ಣಿನಡಿ ಸಿಕ್ಕಾಕೊಂಡ್ಬಿಟ್ಟಿದ್ವು, ಅದನ್ನು ತೆರವು ಮಾಡಲಾಗಿದೆ. ಇನ್ನೊಂದೇನೋ ಇದೆ ಅನ್ನುವಂಥದ್ರ ಬಗ್ಗೆ ಆವಾಗಲೇ ಒಬ್ಬರು ಅಧಿಕಾರಿ ಮಾತನಾಡ್ತಾ ಇದ್ರು. ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೇ ಕ್ಷಣದಲ್ಲಿ DC ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಬಳಿಕ ಮುಂದಿನ ನಿರ್ಧಾರವನ್ನು ಮಾಡಲಾಗುತ್ತೆ. ಭಾರಿ ವಾಹನಗಳಿಗೆ ಸದ್ಯಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ. ಬಿಕಾಸ್ ನಿರಂತರವಾಗಿ ಭೂಕುಸಿತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರಿ ವಾಹನಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಜೀವ ಕೈಯಲ್ಲಿ ಹಿಡಿದು ಸಂಚಾರವನ್ನು ಮಾಡ್ತಾ ಇದ್ದಾರೆ ವಾಹನ ಸವಾರರು. ಮಣ್ಣಿನಡಿ ಇನ್ನೂ ಕೂಡ ಒಂದು ಕಂಟೈನರ್ ಇದೆ. ಇನ್ನು 2 ವಾಹನಗಳನ್ನ ಹೊರ ತೆಗೆದಿರುವಂಥದ್ದು. ಸೊ ಇನ್ನೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ, ಅಂದ್ರೆ ಮಣ್ಣನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಶಿರಾಡಿ ಘಾಟ್ನಿಂದ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೆರವು ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅಲ್ಲಿ ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ, ನೋಡೋಣ. ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇದೆ. ಕಳೆದ 15 ದಿನಗಳಿಂದ ಆಗ್ತಿರ್ತಕ್ಕಂತಹ ಭೂಕುಸಿತದಿಂದ ವಾಹನ ಸವಾರರು ಈಗ ಹೈರಾಣಾಗಿ ಹೋಗಿದ್ದಾರೆ. ಅನೇಕ ವಾಹನಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾನೀಗ ಸ್ಥಳದಲ್ಲಿದ್ದೇನೆ. ಇಲ್ಲಿನ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ, ಇಲ್ಲಿನ ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ. ಇದು ಶಿರಾಡಿ ಘಾಟ್ನ ಸಕಲೇಶ್ಪುರ ತಾಲೂಕಿನಲ್ಲಿರ್ತಕ್ಕಂತಹ ದೊಡ್ಡ ತಪ್ಪಲೆ ಬಳಿರ್ತಕ್ಕಂಥ ಭೂಕುಸಿತ ಆಗಿರ್ತಕ್ಕಂಥ ಪ್ರದೇಶ. ಸುಮಾರು 15 ದಿನಗಳಿಂದ ಪದೇ ಪದೇ ಈ ಒಂದು ಸ್ಥಳದಲ್ಲಿ ಭೂಕುಸಿತ ಆಗ್ತಿರೋದ್ರಿಂದ ಅಧಿಕಾರಿಗಳು ಕೂಡ ತಲೆನೋವಾಗಿ ಪರಿಗಣಿಸಿದೆ. ಸ್ಥಳದಲ್ಲೇ NHAI ಅಧಿಕಾರಿಗಳು ಈಗಾಗಲೇ ಮೊಕ್ಕಮ್ಮನ ಹೂಡಿ ಪದೇ ಪದೇ ಕುಸಿತಿರ್ತಕ್ಕಂಥ ಮಣ್ಣನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. ಆದರೂ ಕೂಡ ಪ್ರತಿನಿತ್ಯ ಭೂಕುಸಿತ ಆಗ್ತಾನೆ ಇರೋದ್ರಿಂದ ಈ ಮಣ್ಣನ್ನು ಕೂಡ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗ್ತಿರೋದ್ರಿಂದ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯ ಕೂಡ ನಿಧಾನಗತಿ ಆಗ್ತಾ ಇದೆ. ಮಳೆ ಕೂಡ ನಿರಂತರವಾಗಿ ಬರ್ತಾ ಇರೋದ್ರಿಂದ ಈ NHAI ಸಿಬ್ಬಂದಿಗಳು ಕೂಡ ಕೆಲಸ ಮಾಡಲಿಕ್ಕೆ ತೊಡಕನ್ನು ಉಂಟು ಮಾಡಿದೆ. ನಿನ್ನೆ ಮಧ್ಯಾಹ್ನ ಆಗಿರ್ತಕ್ಕಂತಹ ಘಟನೆಯಿಂದಾಗಿ 2 ಕ್ಯಾಂಟರ್ಗಳು ಈ ಮಣ್ಣಿನ ಅಡಿಯಲ್ಲಿ ಸೇರಿಸಿಕೊಂಡು ಈಗ ಅವಶೇಷದ ರೀತಿಯಲ್ಲಿ ಕಾಣಿಸ್ಕೊಳ್ತಿದೆ. ಈಗಾಗಲೇ ಒಂದು ಟ್ಯಾಂಕರನ್ನು ಹೊರಗಡೆ ತೆಗಿತಾ ಇರತಕ್ಕಂಥ ದೃಶ್ಯಗಳು ಈಗಾಗಲೇ ತೆಗೆದು ಹೊರಗಡೆ ನಿಲ್ಲಿಸುವಂಥ ದೃಶ್ಯಗಳನ್ನು ಈಗ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿಯಿಂದನೂ ಕೂಡ NHAI ಸಿಬ್ಬಂದಿಗಳು ಈಗಾಗಲೇ ಈ ರಸ್ತೆಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಸುಮಾರು 12 ಗಂಟೆ ಮಾಡಿರ್ತಕ್ಕಂತಹ ಕಾರ್ಯಾಚರಣೆ ವೇಳೆಯಲ್ಲಿ ಮಣ್ಣನ್ನು ಕೂಡ ತೆರವುಗೊಳಿಸಿ 2 ಲಾರಿಗಳನ್ನು ಈಗಾಗಲೇ ಹೊರಗಡೆ ತೆಗೆದಿದ್ದಾರೆ. ಇನ್ನೊಂದು ಲಾರಿ ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದೆ. ಸುಮಾರು ಇಲ್ಲಿಂದ ಈ ಕ್ಯಾಂಟರ್ ಏನು ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿಂದ ಕೆಳಗಡೆ ಸುಮಾರು 200 ರಿಂದ 250 ಆಳದ ಪ್ರಪಾತ ಇದೆ. ಅಕಸ್ಮಾತ್ ಇನ್ನೇನಾದರೂ ಸುಮಾರು 1 ಮೀಟ್ರಿಂದ 2 ಮೀಟ್ರ್ ಕೆಳಗಡೆ ಈ ಒಂದು ಕ್ಯಾಂಟರ್ ಬಿದ್ದಿದ್ದೆ ಆದರೆ ಕ್ಯಾಂಟರ್ ಕೂಡ ಮತ್ತೆ ಮೇಲೆತ್ತಲಿಕ್ಕೆ ಸಾಧ್ಯವಾಗೋಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಿರ್ತಕ್ಕಂತಹ ಲೋಡ್ ಮಾಡಿಕೊಂಡು ಬಂದಂತಹ ಟ್ಯಾಂಕರ್ ಇದಾಗಿದ್ದು NHAI ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಮ್ಮನ ಹೂಡಿ ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸ್ತಿದ್ದಾರೆ. ಇಂದು ಕೂಡ ಸಂಜೆವರೆಗೂ ಕೂಡ ಕಾರ್ಯಾಚರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳಿದೆ. ಆದರೆ ವಾಹನ ಸಂಚಾರವನ್ನು ಈಗಾಗಲೇ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಿ ಬದಲಿ ಮಾರ್ಗವನ್ನು ಸೂಚನೆ ಕೂಡ ಮಾಡಲಾಗಿದೆ. ನನ್ನ ಜೊತೆ ಈಗ NHAI PD ಆಗಿರತಕ್ಕಂಥವ್ರು ಅಧಿಕಾರಿಗಳು ಕೂಡ ನನ್ನ ಜೊತೆ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಸರ್ ನಿನ್ನೆ ರಾತ್ರಿಯಿಂದನೂ ಕೂಡ ನೀವು ಕಾರ್ಯಾಚರಣೆ ನಡೆಸಿದ್ದೀರಿ ಸರ್, ಹೇಗಿದೆ ಕಾರ್ಯಾಚರಣೆ? ಸರ್ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಸರ್ ನೈಟಿಂದ. ಆಮೇಲೆ 2 ಗಾಡಿ ಅದೇ ಕಂಟೈನರ್ ಗಾಡಿ ಸಿಕ್ಕಿದೆ ಇದರಲ್ಲಿ, ಬಟ್ ತೆಗಿಯೋಕ್ಕೆ ತುಂಬ ಕಷ್ಟ ಆಗಿದೆ ನಮಗೂ. ಒಂದಾದರೆ ತೆಗೆದಿದ್ದೀವಿ, ರಾತ್ರಿ 2 ಗಂಟೆಗೆ ತೆಗೆದಿದ್ದೀವಿ ಒಂದು. ಇನ್ನೊಂದು ಗಾಡಿ ಬಿಟ್ಮೆಂಟ್ ಟ್ಯಾಂಕರ್, ಅದು 35 ಟನ್ಸ್ ಲೋಡ್ ಇದೆ ಪ್ರಕಾರ ಅದು ಬಂದೇ ಇಲ್ಲ. ಇವಾಗಲೂ ಸ್ಟಕಪ್ ಆಗಿ ಎಲ್ಲ ಸೈಲೆನ್ಸರ್ ಎಲ್ಲ ಆಗಿದೆ, ಎಲ್ಲ ಸೈಡ್ ತೆಗೆದಿದ್ವಿ. ಬಟ್ ನಮ್ಮ ಎಜೆಂಡಾ ಏನಾದರೂ ಏನಾದರೂ ಆಗಲಿ ಫಸ್ಟ್ ಕ್ಲಿಯರ್ ಮಾಡಿ ಟ್ರಾಫಿಕ್ ಥ್ರೂ ಮಾಡಬೇಕಂತ ನಮ್ಮ ಕಾರ್ಯಾಚರಣೆ ಸರ್. ಅದಕ್ಕೇನು ಡಿಲೇ ಮಾಡಲ್ಲ ನಾವು. ಈಗ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಇಲ್ಲಿನ ಸಿಬ್ಬಂದಿಗಳಿಗೆ ಮಣ್ಣನ್ನು ತೆರವು ಮಾಡಲಿಕ್ಕೆ ಕಾರ್ಯಾಚರಣೆ ಮಾಡಲಿಕ್ಕೋಸ್ಕರ ಯಾವ ರೀತಿ ತೊಂದರೆ ಆಗ್ತದೆ ಸರ್? ಅದೇ ಸರ್, ಈ ಪ್ರಾಬ್ಲಮ್ ಏನಂದರೆ ಇಲ್ಲಿ ಡಂಪಿಂಗ್ ಯಾರ್ಡ್ ಇಲ್ಲ ಸರ್ ನಮಗೆ ಪ್ಲೇಸ್ ಆಗಿ. ಇಲ್ಲಿಂದ ಮಣ್ಣು ತೆಗೆದುಬಿಟ್ಟು ದೂರ ಆಗಬೇಕು. ದೂರ ಆಗಬೇಕಂದ್ರೆ ನಮ್ಮ ಟ್ಯಾಂಕರ್ ಹೋಗೋಕ್ಕೂ ಎಲ್ಲ ಟ್ರಾಫಿಕ್ ಮಧ್ಯದಲ್ಲಿದೆ, ಅದರಲ್ಲಿ ಸ್ಟಕಪ್ ಆಗ್ತಾ ಇದೆ ನಮಗೆ. ಆದಮೇಲೆ ಇಲ್ಲೆಲ್ಲ ಡಂಪಿಂಗ್ ಸೈಟೂ ಇಲ್ಲ, ನಾವು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅದು ಇವಾಗ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಬಿಟ್ಟು ಏನೋ ಒಂದು ಹುಡುಕ್ತೀವಿ ಡಂಪಿಂಗ್ ಸೈಟ್, ಅದು ಹುಡುಕ್ಬಿಟ್ಟು ಅಲ್ಲೇ ಡಂಪ್ ಮಾಡ್ತೀವಿ. ಈ ಮಣ್ಣನ್ನು ಮತ್ತೆ ಇಲ್ಲೇ ಬಿಟ್ಟರೆ ಮತ್ತೆ ರಸ್ತೆಗೆ ಕುಸಿಯುವಂಥ ಸಾಧ್ಯತೆಗಳಿರುತ್ತಾ, ಹೇಗೆ? ಪಾಸಿಬಿಲಿಟಿ ಇದೆ ಸರ್, ಇವಾಗ ಸ್ವಲ್ಪ ಸ್ಲೈಡ್ ಆಗಿದ್ರೆ ಈ ಮಣ್ಣು ತಿರ್ಗಾ ರೋಡ್ ಮೇಲೆ ಬರೋದಕ್ಕೆ ಚಾನ್ಸ್ ಇದೆ. ಅದಕ್ಕೆ ನಾವು ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ರೆಡಿಯಾಗಿ ಇಟ್ಟಿದ್ದೀವಿ, ಟ್ರಾಫಿಕ್ ಆದರೆ ಥ್ರೂ ಮಾಡ್ತೀವಿ ಸರ್. ನಾವು ನಮ್ಮ ಎಜೆಂಡಾ ಏನಿದೆ, ಡಂಪಿಂಗ್ ಯಾರ್ಡ್
ಹುಡುಕ್ಬೇಕು, ಅದು ಹುಡುಕ್ಬಿಟ್ಟು ನಾವು ಇದೆಲ್ಲ ಡಂಪ್ ಮಾಡ್ತೀವಿ ಸರ್. ಕ್ಲಿಯರ್. ಈಗ ತಾತ್ಕಾಲಿಕವಾಗಿ ಮಣ್ಣನ್ನು ತೆರವುಗೊಳಿಸಿ ಇಲ್ಲಿ ಇರ್ತಕ್ಕಂಥ ವಾಹನ ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಕ್ಕಂಥ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀರಾ ಸರ್? ಇವಾಗ ಮಾಡ್ತೀವಿ ಸರ್, ಗ್ರೇಡರಿಂದ ನೀವು ನೋಡ್ತಾ ಇದ್ದೀರೇನು ಎಲ್ಲ ಕ್ಲೀನ್ ಮಾಡಿದ್ದೀವಿ ನಾವು. ಇವಾಗ ಒಂದು ಗಂಟೆನಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ನಾವು ವಿಲ್ ಸ್ಟಾರ್ಟ್ ದ ರೋಡ್. ಇದಿಷ್ಟು ಎನ್ ಎಚ್ ಐನ ಅಧಿಕಾರಿಗಳು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಡ್ವೆಂಚರ್ ಕೃಷ್ಣಮೂರ್ತಿ, ನ್ಯೂಸ್ 18 ಶಿರಾಡಿ ಘಾಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.